ಮಾತಾ ಪಿತೃಭಕ್ತ ಶ್ರವಣ ಕುಮಾರ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯಶೋ ಬಲಂ. ಬಹಳ ಹಿಂದಿನ ಕಾಲದಲ್ಲಿ ಶ್ರವಣಕುಮಾರನೆಂಬ ಒಬ್ಬ ಬಾಲಕನಿದ್ದನು. ಅವನ ತಂದೆ ತಾಯಿಗಳಿಬ್ಬರು ಕುರುಡರು. ಮಗನಾದ ಶ್ರವಣಕುಮಾರನೇ ಅವರಿಬ್ಬರ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದನು. ಒಮ್ಮೆ ಅವನ ತಂದೆ ತಾಯಿಯರಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಲು ಆಸೆಯಾಯಿತು. ಆದರೆ ಅಂಧರಾದ್ದರಿಂದ ಸ್ವತಃ ತಾವೇ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಮಗನಾದ ಶ್ರವಣಕುಮಾರನು ಒಂದು ದೊಡ್ಡದಾದ ಕಾವಡಿ ಅಂದರೆ ತಕ್ಕಡಿಯನ್ನು ಸಿದ್ಧಪಡಿಸಿ ಒಂದು ಕಡೆ ತಂದೆಯನ್ನು ಇನ್ನೊಂದು ಕಡೆ ತಾಯಿಯನ್ನು ಕುಳ್ಳರಿಸಿಕೊಂಡು ಆ ಕಾವಡಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೊರಟನು. ಮಗನ ಈ ಶ್ರಮದ ಫಲವಾಗಿ ಆ ಕುರುಡು ತಂದೆ ತಾಯಿಯರು ಎಲ್ಲ ಪವಿತ್ರ ಕ್ಷೇತ್ರಗಳನ್ನು ಸುತ್ತಾಡಿದರು. ಶ್ರವಣಕುಮಾರನು ಸುತ್ತುತ್ತಾ ತಿರುಗುತ್ತಾ ಅಯೋಧ್ಯೆಯ ಸಮೀಪ ಬಂದಾಗ ಅವನಿಗೆ ಬಾಯಾರಿಕೆಯಾಯಿತು. ಅವನು ಕಾವಡಿಯನ್ನು ಕೆಳಕ್ಕಿಳಿಸಿ ಸಮೀಪದಲ್ಲೇ ಇರುವ ಕೊಳಕ್ಕೆ ಹೋಗಿ ನೀರು ತರುವೆನೆಂದು ಪಾತ್ರೆಯೊಂದನ್ನು ಹಿಡಿದು ಹೊರಟನು. ಕೊಳದಲ್ಲಿರುವ ನೀರನ್ನು ಪಾತ್ರೆಗೆ ತುಂಬಿಸುತ್ತಿರುವಾಗ ಪಾತ್ರೆಯು ಶಬ್ದ ಮಾಡಿತ್ತು. ಆ ಸಮಯದಲ್ಲಿ ಅಯೋಧ್ಯೆಯ ರಾಜನಾದ ದಶರಥನು ಬೇಟೆಗೆಂದು ಅಲ್ಲಿಗೆ ಬಂದಿದ್ದನು. ಶ್ರವಣಕುಮಾರನನ್ನು ಸರಿಯಾಗಿ ನೋಡದೆ ಯಾವುದೋ ಪ್ರಾಣಿ ಇರಬಹುದೆಂದು ಊಹಿಸಿ ನೀರು ತುಂಬಿಸುತ್ತಿರುವ ಶಬ್ದವು ಬಂದ ಕಡೆ ಗುರಿಯಿಟ್ಟು ಬಾಣವನ್ನು ಹೊಡೆದನು. ಆ ಬಾಣವು ಶ್ರವಣಕುಮಾರನಿಗೆ ನಾಟಿ ಅದರಿಂದ ಅವನು ಪ್ರಾಣವನ್ನು ಬಿಟ್ಟನು. ಹೀಗೆ ತನ್ನ ತಂದೆ ತಾಯಿಯರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಗೌರವಗಳನ್ನಿಟ್ಟುಕೊಂಡು ಅವರ ಸೇವೆ ಮಾಡುತ್ತಲೇ ಅಮರನಾದನು. ಇಂದಿಗೂ ನಾವು ಅವನನ್ನು ನೆನೆಯುತ್ತೇವೆ, ಅವನ ಮಾತಾ ಪಿತೃಭಕ್ತಿಯನ್ನು ಕೊಂಡಾಡುತ್ತೇವೆ. ತಂದೆ ತಾಯಿಯರನ್ನು ಗೌರವಿಸುವ ವಿಷಯದಲ್ಲಿ ಶ್ರವಣಕುಮಾರನೇ ನಮಗೆ ಆದರ್ಶ. ಶ್ರವಣಕುಮಾರನಂತೆ ನಾವು ಸಹ ನಮ್ಮ ತಂದೆ ತಾಯಿಯರನ್ನು ಗೌರವ ಮತ್ತು ಪ್ರೀತಿಯಿಂದ ಕಾಣಬೇಕು. ತಂದೆ ತಾಯಿ ಹೇಳಿದಂತೆ ಕೇಳಬೇಕು, ಅವರಿಗೆ ಎದುರುತ್ತರ ಕೊಡಬಾರದು. ನಾವು ಯಾವುದೇ ಕೆಲಸ ಮಾಡುವಾಗಲೂ ಅವರ ಅನುಮತಿ ಪಡೆದೇ ಮುಂದುವರಿಯಬೇಕು. ಅವರ ಮಾರ್ಗದರ್ಶನದಂತೆ ನಾವು ನಡೆಯಬೇಕು. ಅವರು ನಮ್ಮ ಒಳಿತಿಗಾಗಿ ಒಳ್ಳೆಯ ಮಾತನ್ನೇ ಹೇಳಿರುತ್ತಾರೆ, ಅದನ್ನು ತಿರಸ್ಕರಿಸಬಾರದು. ಅವರ ತ್ಯಾಗದ ಫಲವಾಗಿಯೇ ನಾವಿಂದು ಒಳ್ಳೆಯ ಜೀವನ ನಡೆಸುತ್ತಿದ್ದೇವೆ. ಆದ್ದರಿಂದ ಅವರನ್ನೆಂದೂ ಮರೆಯಬಾರದು. ಅವರ ಮನಸ್ಸಿಗೆ ನೋವಾಗುವಂತಹ ಕೆಲಸವನ್ನು ಎಂದಿಗೂ ಮಾಡಬಾರದು.